ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ ಆರೋಪದ ಬಗ್ಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಪ್ರಕರಣದ ಬಗ್ಗೆ ಸುಮ್ಮನೆ ಊಹೆ ಮಾಡಿ ಹೇಳೋದು ಅಲ್ಲ. ವಿಜಯಪುರದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ಊಹೆ ಮಾಡಿ ಹೇಳೋದು ಅಲ್ಲ. ವಿಜಯಪುರದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಹೆಗಲು ಮುಟ್ಟು ನೋಡ್ಕೊಳ್ತಾ ಇದೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲಿ ಎನ್ನುವ ನೈತಿಕತೆ ಪ್ರಧಾನಿ ಬಂದಿಲ್ಲ ಅಂತ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರ ಇಂಟರ್ನ್ಯಾಷನಲ್ ಆಗಿ ಸುದ್ದಿ ಆಗಿದೆ. ಹಿಂದೆ ಒಬ್ಬ ಗಾಲ್ಫ್ ಕ್ರೀಡಾಪಟು ಇದ್ದ, ಪ್ರಜ್ವಲ್ ಅವರನ್ನೂ ಮೀರಿಸಿದ್ದಾರೆ. ಗಾಲ್ಫ್ ಆಟಗಾರ 42-43 ಕೇಸ್ ಮಾಡಿದ್ದ, ಇವ್ರ ಕೇಸ್ ಅದನ್ನೂ ಮೀರಿಸಿದೆ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಮಾಡಿ ಮಾತನಾಡೋದು ಮೊದಲು ನಿಮ್ಮ ಕುಂಬಳಕಾಯಿ ತುಡುಗ ಅಂದರೆ ನಿಮ್ಮ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ, ಈಗ ಅದನ್ನು ಬಿಡ್ತಾ ಇದ್ದೀರಿ. ಈಗ ಯಾವನ್ ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಲಿ ಅನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಿದ್ರು? ಹಾಂ, ಇಂಟರ್ಪೋಲ್ ಅವ್ರ ಕಡೆ ಇದೆ, ಲುಕ್ಔಟ್ ನೋಟಿಸ್ ಕೊಡೋದು ಅವ್ರ ಕಡೆ ಇದೆ, ಮತ್ತು 24 ಗಂಟೆಯಲ್ಲಿ ತರ್ಬೋದಿತ್ತಲ್ಲ. ಈ ನ್ಯಾಷನಲ್ ಲೆವೆಲ್ ನೋಡಿ, ನ್ಯಾಷನಲ್ ಲೆವೆಲ್ ಎಲ್ಲ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ಹಿಂದೊಬ್ಬನೇ ಅವನು ಗಾಲ್ಫ್ ಆಡ್ತಿದ್ದ, ಅವನ ರೆಕಾರ್ಡ್ ಇವನೇ ಮುರಿದಿದ್ದಾನೆ, ಅವನ ಹೆಸರು ನೆನಪಿಲ್ಲ ನನಗೆ. ಒಬ್ಬ ಬೆಸ್ಟ್ ಗಾಲ್ಫ್ ಪ್ಲೇಯರ್ ಇದ್ದ, ಅವನು 42-43 ಇಂಥದ್ದೇನೋ ಕೇಸ್ ಮಾಡಿದ್ದ. ಇವರು ಅವ್ರ ಮುತ್ಯ ಇದ್ದಾನೆ. ಇವರು ಸುಮ್ಮನೆ ಅಜ್ಯೂಮ್ಷನ್ ಮಾಡಿ ಮಾತನಾಡೋದು ಮೊದಲು ನಿಮ್ಮ ಕುಂಬಳಕಾಯಿ ತುಡುಗ ಅಂದರೆ ನಿಮ್ಮ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ, ಈಗ ಅದನ್ನು ಬಿಡ್ತಾ ಇದ್ದೀರಿ. ಈಗ ಯಾವನ್ ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಲಿ ಅನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟರ್